ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಅತಿ ಉತ್ತಮವಾದಂತಹ ಸಾಧನೆ ಮಾಡಿರುವಂತಹ ಸಾಧಕರುಗಳಿಗೆ ಇವತ್ತು ಜಿಲ್ಲಾ ಮಟ್ಟದ ಸನ್ಮಾನ ಮತ್ತು ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದ್ದು ಈಗಾಗಲೇ ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿ ಸರ್ ಅವರು ಆಗಮಿಸಿದ್ದಾರೆ ಅವರ ಜೊತೆಯಲ್ಲಿ ಒಂದೆರಡು ನಿಮಿಷಗಳಲ್ಲಿ ನಮ್ಮ ಸನ್ಮಾನ ಎಸ್ ಎಂ ಅವರು ಡಾಕ್ಟರ್ ತಾಳಿಕೋಟಿ ಸರ್ ಅವರು ಆಗಮಿಸಲಿದ್ದಾರೆ ಅವರ ಜೊತೆಯಲ್ಲಿ ವೇದಿಕೆ ಮೇಲೆ ನಮ್ಮ ಆರ್ ಸಿ ಎಚ್ ಅಧಿಕಾರಿಗಳು ಮತ್ತು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಡಾಕ್ಟರ್ ರಾಜಶೇಖರ್ ಪಾಟೀಲ್ ಸರ್ ಅವರಿದ್ದಾರೆ ಪರವಾಗಿ ನಮ್ಮ ಟಿ ಪಿ ಆಫೀಸರ್ ಇದ್ದಾರೆ ಡಾಕ್ಟರ್ ಶರಣ್ಯ ಸ್ವಾಮಿ ಸರ್ ಅವರು ಬಿ ಎಸ್ ಅವರು ಡಾಕ್ಟರ್ ಶೇಖರಪ್ಪ ಮೊಹಮ್ಮದ್ ಸರ್ ಅವರಿದ್ದಾರೆ ಅವ್ರ ಜೊತೆಯಲ್ಲಿ ಎಫ್ ಡಬ್ಲ್ಯೂ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಶಂಕರ್ ಪತ್ಮುರ್ಗಿ ಸರ್ ಅವರಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಮಹೇಶ್ ಬಿರಾದಾರ್ ಸರ್ ಇದ್ದಾರೆ ಅವ್ರ ಜೊತೆಯಲ್ಲಿ ಡಾಕ್ಟರ್ ಶಂಕರ್ ದೇಶ್ಮುಖ್ ಅವರು ಎ ಪಿ ಆರ್ ಕೆ ನ್ಯೂಜನ್ ಕೋಆರ್ಡಿನೇಟರ್ ಜೊತೆ ಇದ್ದಾರೆ ಹೀಗಾಗಿ ಇವರೆಲ್ಲರುಗಳಿಗೆ ಇವತ್ತಿನ ಕಾರ್ಯಕ್ರಮ ಪ್ರಯುಕ್ತ ನಾನು ವೇದಿಕೆಗೆ ಆಹ್ವಾನಿಸ್ಕೊಳ್ತಾ ಅದೇ ರೀತಿಯಾಗಿ ಇಂದಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರತಿಕಾಂತ್ ಸ್ವಾಮಿ ಸರ್ ಅವರಿಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಆರ್ ಸಿ ಎಚ್ ಸರ್ ಅವರಿಗೂ ಸ್ವಾಗತ ಕೋರುತ್ತೇನೆ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ ಶಿವಶಂಕರ್ ಸರ್ ಎಫ್ ಡಬ್ಲ್ಯೂ ಆಫೀಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ ಶರಣಯ್ಯ ಸ್ವಾಮಿ ಸರ್ ಡಿ ಪಿ ಒ ಸರ್ ಅವರಿಗೂ ಹಾರ್ದಿಕ ಸ್ವಾಗತ ಕೋರುತ್ತೇನೆ ಕಾರ್ಯಕ್ರಮಕ್ಕೆ ಮತ್ತೆ ಆಗಮಿಸಿದಂಥ ಇನ್ನೂರು ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಕೆ ಬೊಮ್ಮ ಸರ್ವೆಲೆನ್ಸ್ ಆಫೀಸರ್ ಅವರಿಗೂ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಕಾರ್ಯಕ್ರಮ ಅಧಿಕಾರಿಗಳು ಡಾಕ್ಟರ್ ಮಹೇಶ್ ಬಿರಾದಾರ್ ಜಿಲ್ಲಾ ಶಸ್ತ್ರಚಿಕಿತ್ಸಕ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಡಾಕ್ಟರ್ ಸಂಜಯ್ ದೇಶ್ಮುಖ್ ಸರ್ ವಿಭಾಗೀಯ ನಿರ್ದೇಶಕರು ಅವರಿಗೂ ಕೂಡ ಪೂರ್ವಕ ಸ್ವಾಗತ ಕೋರುತ್ತೇನೆ
ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಪ್ರಶಸ್ತಿ ಸ್ವೀಕರಿಸಿದರು ತಾಲೂಕು ಆರೋಗ್ಯ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಮತ್ತು ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೂ ಪೂರ್ವಕವಾದ ಸ್ವಾಗತ ಕೋರುತ್ತೇನೆ ಧನ್ಯವಾದಗಳು ಪ್ರೀತಿಯಿಂದ ಉದ್ಘಾಟಿಸಿಕೊಡಬೇಕು ಅಂತ ನಾನು ಅವರಲ್ಲಿ ಕೇಳ್ತೇನೆ
अधिकारी डॉक्टर चंद्रय्य स्वामी सर श्री रमेश बेड़ी जो कार्यक्रम अतिथि डॉक्टर चंद्र बोम सर सुनील अभी दयवे नानवर बरतीको जो नम एफ डब्ल्यू अधिकारी डॉक्टर शिवशंकर बसपूटी सर जो कार्यक्रम इन अतिथि डॉक्टर शंकर देशमुख ए पी आर के नम डिविजन कोऑर्डिनेटर श्री वीरेश एन सी डी कोऑर्डिनेटर ನಮ್ಮ ಪ್ರೀತಿಯ ಅವಮಾನವನ್ನು ಸ್ವೀಕರಿಸಿ ನಾವು ಬೆಳೆಯಲ್ಲ ಇದು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಫಸ್ಟ್ ಟೈಮ್ ಸ್ಟಾರ್ಟ್ ಆದಾಗ ನಾವು ಸೇವೆಯಲ್ಲಿ ಇದ್ದೀವಿ ಆವಾಗ ಈ ಪೋಲಿಯೋ ಡ್ರಾಪ್ಸ್ ಅನ್ನು ಶೀತಲೀಕರಣ ಹೇಗೆ ಮಾಡಬೇಕು ಇದು ಎಷ್ಟು ಬಿಸಿಲತ್ತಬಾರ್ದು ಸೆಕೆ ಇರಬಾರ್ದು ಟೆಂಪ್ರೇಚರ್ 228 ಡಿಗ್ರಿ ಸೆಂಟಿಗ್ರೇಡ್ ಮೇಂಟೈನ್ ಮಾಡಬೇಕು ಅಂತ ಭಾಳಷ್ಟು ನಮ್ಮ ಕಡೆಯಿಂದ ಗೈಡ್ಲೈನ್ಸ್ಗಳು ಬರ್ತಿದ್ದಾರೆ ಗೌರ್ಮೆಂಟ್ಲಿಂದ ಆಗಿನ ಟೈಮಲ್ಲಿ ಈಗಿದ್ದಾಗ ಐಎನ್ಆರ್ ಡಿ ಫ್ರಿಜರ್ಸ್ಗಳು ಸಫಿಷಿಯೆಂಟ್ ಇದ್ದಿಲ್ಲ ಕೋಲ್ಡ್ ಚೈನ್ ಹೆಂಗೆ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿದ್ದಿಲ್ಲ ಜನರಿಗೆ ಅಷ್ಟೊಂದು ಚೆನ್ನಾಗಿ ಈಗ ಭಾಳಷ್ಟು ಅರಿವೀಕರಣ ಆಗಿದೆ ಇದ್ರ ಬಗ್ಗೆ ಭಾಳಷ್ಟು ಅವೇರ್ನೆಸ್ ಕೂಡ ಬಂದಿದೆ ಸೊ ಆವಾಗ ನಾವು ಮುಂಜಾನೆ 6 ಗಂಟೆಗೆ ಫೀಲ್ಡಲ್ಲಿ ಇರಬೇಕಂತ ನಮ್ಗೆ ಅಡಿಗೆ ಇನ್ಸ್ಟ್ರಕ್ಷನ್ಸ್ ಇರ್ತಿತ್ತು ನಾವು ರಾತ್ರಿ ಎಲ್ಲ ಪ್ಲ್ಯಾನ್ ಮಾಡಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿ ಯಾರು ಹೋಗಬೇಕು ಎಲ್ಲಿ ಹೆಂಗೆ ಹೋಗಬೇಕು ಆವಾಗ ಫೋನ್ಸ್ಗಳು ಇರ್ತಿದ್ದಿಲ್ಲ ನಾವೆಲ್ಲ ಫಿಸಿಕಲಿನೇ ಕಮ್ಯುನಿಕೇಟ್ ಮಾಡಬೇಕಾಗ್ತಿತ್ತು ಲ್ಯಾಂಡ್ ಫೋನ್ಸ್ ಇರ್ತಿರಲಿಲ್ಲ ಹಳ್ಳಿಯಲ್ಲಿ ನಾವು ರಾತ್ರಿ ಎಲ್ಲ ಕಲಸಿ ಎಲ್ಲರೂ ಕಲಸಿ ರಾತ್ರಿ ಎಲ್ಲ ಒಂದು ಸೆಲೆಬ್ರೇಷನ್ ಮಾಡ್ದಂಗೆ ಮಾಡ್ತಿದ್ದೀವಿ ಅವತ್ತು ದಿವಸ ಹೋದ ನೈಟ್ ಹೆಚ್ಚಿರ್ತೀವಿ ಊಟ ತಿಂಡಿ ಎಲ್ಲ ನಮ್ಮ ಪಿ ಸಿ ಅರೇಂಜ್ ಮಾಡ್ತೀವಿ ಎಲ್ಲ ಸ್ಟಾಫಿಗೆ ನಸ್ಕಿನಾಗ 4 ಗಂಟೆಗೆ ಎದ್ದುಕೊಂಡು ಎಲ್ಲರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ವಿ ಮತ್ತು ಬೆಳಕಾಗಿದ ತಕ್ಷಣ ಮತ್ತು ವ್ಯಾಕ್ಸಿನ್ ಗೆಡ್ತು ಅಂತ ಹೆದರಿಕೆ ಇತ್ತು ಆವಾಗ ವಿ ವಿ ಎಮ್ ಸೈಟ್ ಇದ್ದಿಲ್ಲ ಸೊ ನಾವು 6 ಗಂಟೆ 7 ಗಂಟೆ ನಸ್ಕಿನ ಫೀಲ್ಡಲ್ಲಿ ಇರ್ತಿದ್ವಿ ಆ ಥರ ನಾವು 90s ಕೆಲಸ ಮಾಡಿಕೊಂಡು ಇಲ್ಲಿ ತನಕ ಬಂದಮೇಲೆ ಈಗ ಒಂದು ಗಂಟೆಗೆ ತಲುಪಿ ನಾವು ಪೋಲಿಯೋನ ಎರಿಟೇಷನ್ ಮಾಡಲಿದ್ದೀವಿ ಆಗಿದೆ ನಮ್ಮಲ್ಲಿ ಲಾಸ್ಟ್ 2011 ಲಾಸ್ಟ್ ಕೇಸು ಲಾಸ್ಟ್ ಕೇಸ್ ಬಂದಿತ್ತು ಆಮೇಲೆ ಯಾವುದೇ ಕೇಸ್ ಬಂದಿಲ್ಲ ಸೊ ಆಲ್ಮೋಸ್ಟ್ ನಾವು ನಿರ್ಮೂಲನೆ ಮಾಡಿದ್ದೀವಿ ಅಂತ ಹೇಳ್ಬೋದು ಅದಕ್ಕಾಗಿ ನಮ್ಮ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಕೂಡ ನಮಗೆ ಕೈ ಜೋಡಿಸಿತ್ತು ಆವಾಗ ವಿವಿಧ ಇಲಾಖೆಗಳು ನಮ್ಗೆ ಕೈ ಜೋಡಿಸಿತ್ತು KAB ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಭಾಳಷ್ಟು ನಾವು ಪೊಲೀಸಿಗೆ ಹಿಡ್ಕೊಂಡು ಆರ್ಟಿಒಗೆ ಹಿಡ್ಕೊಂಡು ನಾವೆಲ್ಲ ವೆಹಿಕಲ್ಸ್ಗಳೆಲ್ಲ ಅರೇಂಜ್ ಮಾಡ್ಕೊತಿದ್ವಿ ಈವನ್ ಪ್ರೈವೇಟ್ ಜನರಿಗೆಲ್ಲ ಹಿಡ್ಕೊಂಡು ಅವ್ರದ್ದು ವೆಹಿಕಲ್ಸ್ಗಳೆಲ್ಲ ನಾವು ಹೈರ್ ಮಾಡ್ಕೊತಿದ್ವಿ ಹಾಗೆ ಮಾಡ್ಕೊಂಡು ಬಂದು ಈ ತನಕ ಬಂದು ಈಗ ಒಂದು ಗಂಟೆಗೆ ತಲುಪಿದ್ದೀವಿ ನಾವು ಪೋಲಿಯೋ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಇದಕ್ಕೆಲ್ಲ ಈ ಒಂದು ಒಂದು ಏನು ಕಾರ್ಯಕ್ರಮ ಇದೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದು ಸ್ಟಾರ್ಟ್ ಆಗಿದ್ದರಿಂದ ಎಂಡ್ ಆಗಿದ್ದ ತನಕ ನಾವು ಇದ್ದೀವಿ ಅಂತ ಒಂದು ನಮಗೆ ಹೆಮ್ಮೆಯ ವಿಷಯ ಇದೆ ಸೊ ಅದಕ್ಕಾಗಿ ಈ ನಮ್ಮ ಆರೋಗ್ಯ ಇಲಾಖೆ ಇದನ್ನು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಮಾಡಿದ್ದೀವಿ ಅದಕ್ಕೆ ನಾ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದರಂತೆ ನಮ್ಮ NHM ವತಿಯಿಂದ ಇವತ್ತಿನ ದಿವಸ ಎಲ್ಲರಿಗೂ ಒಂದು ಸನ್ಮಾನ ಸಮಾರಂಭ ಮಾಡೋದೊಂದು ಕಾರ್ಯಕ್ರಮ ಹಾಕ್ಕೊಂಡಿದ್ರು ಆವಾಗ ಮಾಸದಲ್ಲೇ ಮಾಡಬೇಕಿತ್ತು ಕಾರಣಾಂತರದಿಂದ ಮಾಡಲಿಕ್ಕಾಗಲಿಲ್ಲ ಬಟ್ ಲೇಟ್ ಆಗಿದ್ದು ಸಹಿ ಒಂದು ಚೆನ್ನಾಗಿ ಒಂದು ವಿಶೇಷ ಫಂಕ್ಷನ್ ಮಾಡಿ ಇವತ್ತಿನ ದಿವಸ ನಮ್ಮ ಆಚಾರ್ಯರು ಎಲ್ಲರಿಗೂ ಹುರಿದುಂಬಿಸುವ ಕೆಲಸ ಮಾಡಿದ್ದಾರೆ ನಾವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಹೋಲ್ NHM ಡಿಪಾರ್ಟ್ಮೆಂಟ್ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎಷ್ಟು ಹೇಳಿ ನಾನು 4 ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಅವ್ರ ಜೊತೆ ಕೈ ಜೋಡಿಸಿರಿ ಸರ್ SMS ಸರ್ ಅವರು DHS ಅವರು ಮತ್ತು ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರು ದಯವಿಟ್ಟು ಸರ್ ಅವ್ರ ಜೊತೆ ಸರ್ ಈ ಕ್ಯಾಬ್ ಸಂಸ್ಥೆಯ
ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ವಿಶೇಷವಾಗಿ ಗ್ರಾಮೀಣ ಆಮೇಲೆ ಸಾರ್ವಜನಿಕ ಆಸ್ಪತ್ರೆಯ ಯಂತ್ರಗಳು ಸದುದ್ದೇಶ ಸದುಪಯೋಗ ಜನರಿಗೆ ಸಾರ್ವಜನಿಕರಿಗೆ ದೊರಕಲಿ ಅಂತಕ್ಕಂಥ ಸದ್ಭಾವನೆ ದಯವಿಟ್ಟು ನಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕು. ಫೌಂಡೇಶನ್ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ತಿಳಿದಿಲ್ಲಿಗೆ ಹೃದಯ ರೋಗ ತಜ್ಞ ಈ ಶಬ್ದವನ್ನು ನೀವು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಹೇಗೆ ಒಬ್ಬ ಕಾರ್ಡಿಯಾಲಜಿಸ್ಟ್ ಮನೆಗೆ ಬರುತ್ತಾನೆ ಅಂತ. ಡಾಕ್ಟರ್ ಪದ್ಮನಾಭ್ ಕಾಮತ್ ಮುಖ್ಯಸ್ಥ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು. ಇವರು ಮಲೆನಾಡಿನ ಕುಗ್ರಾಮಗಳಲ್ಲಿ ಅನೇಕ ಸಲ ಎದೆನೋವಿನಿಂದ ಬಳಲಿ ಹಾರ್ಟ್ ಅಟ್ಯಾಕ್ ಆಗಿ ಜನ ಸಾಯುವುದನ್ನು ನೋಡಿ ಉಳಿಸಬಹುದಾದ ಅನೇಕ ಕೇಸುಗಳು ಕೇವಲ ಒಂದು ECG ತೆಗೆಯಲಾರದಕ್ಕಾಗಿ ಸಾವನ್ನಪ್ಪಿದರು. ಇದೊಂದು ದೊಡ್ಡ ಗೌರವ ಈ ಆಧುನಿಕ ವೇಳೆಯಲ್ಲಿ. ಇದೊಂದು ಅನ್ಯಾಯ ಅಂತ ಹೇಳಬಹುದು. ಕೇವಲ ನಾವು ಶಹರ ಅಥವಾ ಟೌನ್ದಿಂದ ದೂರ ಇದ್ದೇವೆ ಅಂದರೆ ನಮಗೆ ಆರೋಗ್ಯದ ಉಪಯೋಗ ಆಗಬಾರ್ದಂತಲ್ಲ, ಆರೋಗ್ಯ ಇಲಾಖೆಯ ಉಪಯೋಗ ಪ್ರತಿಯೊಬ್ಬರಿಗೂ ಆಗಬೇಕು ಅಂತ. ಕುಗ್ರಾಮಗಳಲ್ಲಿ ಯಾವ ಗ್ರಾಮಗಳಲ್ಲಿ ಸಾರಿಗೆ ಸೌಲಭ್ಯ ಇಲ್ಲವೋ ಅಂಥಲ್ಲಿ ನಾವು ಅಥವಾ ಪದ್ಮನಾಭ ಕಾಮತ್ ಸರ್ ಆ್ಯಕ್ಚುಲಿ 2015 600 ECG ಮಷಿನ್ ಹಂಚಿದ್ದಾರೆ ಮತ್ತು ಇದೆಲ್ಲ ಯೂಸ್ ಆಗ್ತಾ ಇದೆ. ಕರ್ನಾಟಕದಲ್ಲಿ 600, ಆಮೇಲೆ ವೆಸ್ಟ್ ಬೆಂಗಾಲ್, ಕಾಶ್ಮೀರ್ ಎಲ್ಲ ಕಡೆ ಭಾರತದ ಪ್ರತಿಯೊಂದು ಸ್ಟೇಟ್ನಲ್ಲಿ ಕೆಲವು 15-20, ಆದರೆ ಕರ್ನಾಟಕದಲ್ಲಿ 600 ಮಷಿನ್ ಸಿಕ್ಕಿದೆ. ಈ ECG ಮಷಿನ್ ಕೇವಲ ECG ಮಷಿನ್ದು ಮಹತ್ವವಲ್ಲ, ECG ಮಷಿನ್ ರೆಕಾರ್ಡ್ ಆದ ಮೇಲೆ ಅರ್ಧ ತಾಸಿನಲ್ಲಿ ನುರಿತ ಪರಿಣಿತ ಕಾರ್ಡಿಯಾಲಜಿಸ್ಟ್ ಫಿಸಿಷಿಯನ್ ಅಲ್ಲ ಕಾರ್ಡಿಯಾಲಜಿಸ್ಟ್ ರಿಪೋರ್ಟನ್ನು ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ನಂತರ ಆ ಪೇಷಂಟು ಬೇಗನೆ ದೊಡ್ಡ ದವಾಖಾನೆಗೆ ಕಳಿಸಬೇಕು ಅಥವಾ ಅಲ್ಲಿಯೇ ಔಷಧ ಕೊಟ್ಟು ಮನೆಗೆ ಕಳಿಸಬಹುದು. ಇದು ಅತಿ ಮಹತ್ವದ್ದು, ಯಾಕಂದರೆ ರಾತ್ರಿ ಕಾಲದಲ್ಲಿ ಅಕಸ್ಮಾತ್ ಯಾರಿಗಾದರೂ ಎದುರು ಬಂದರೆ ಈವನ್ ಸಿಂಪಲ್ ಗ್ಯಾಸ್ಟ್ರೈಟಿಸ್ಗೂ ನಾವು ಗಡಿಬಿಡಿ ಮಾಡಿ ಟ್ಯಾಕ್ಸಿ ಮಾಡಿ 5-10,000 ರೂಪಾಯಿ ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಏನೂ ಇಲ್ಲ ಅಂತ ಹೇಳ್ತಾರೆ. ಈ ರೂಲ್ ಔಟ್ ಮಾಡಲಿಕ್ಕೆ ಅದು ಡೇಂಜರ್ ಇದೆಯೋ ಇಲ್ಲ ಅಂತ ನೋಡಲಿಕ್ಕೆ ECG ಮಾಡ್ತೇವೆ. ಅದರಲ್ಲಿ ಈ ಸಲ ನಾವು ಈ 8 ಯೂನಿವರ್ಸಲ್ ಸೋಂಪು ಅಂತ ಇನ್ಶೂರೆನ್ಸ್ ಕಂಪ್ನಿಯ ಸಹಯೋಗದಿಂದ ಕೊಡ್ತಾ ಇದ್ದೇವೆ. ಇದೆಲ್ಲದರ ಪೂರ್ತಿ ಸೂತ್ರಧಾರ ಡಾಕ್ಟರ್ ಪದ್ಮನಾಭ ಕಾಮತ್ ಹಾಗೂ ಅವರ ಕಾರ್ಡಿಯಾಲಜಿಸ್ಟ್ ಗುಂಪು. ಈಗ ನಿಮ್ಮನ್ನು ನಿಮಗೆ ಯಾಕೆ ನಾನು ಮಾತಾಡ್ತಾ ಇದ್ದಂದರೆ ಈ ECG ಮಷಿನ್ ನಾವು ಕೊಟ್ಟ ಮೇಲೆ ಇದನ್ನು ಸರಿಯಾಗಿ ಉಪಯೋಗಿಸಿ ಅದರಿಂದ ಸಂಪೂರ್ಣ ಸದುಪಯೋಗ ತೆಗೆದುಕೊಂಡು ಬೇಗನೆ ನೀವು ಆ ರೋಗಿಗಳಿಗೆ ತಿಳಿಸಬಹುದು. ಅದಕ್ಕೆ ನನ್ನ ವಿನಂತಿ ಅಂದರೆ ಈಗ ಕೊಟ್ಟ 8 ಮಷಿನ್ಗಳು ಸರಿಯಾಗಿ ಯೂಸ್ ಮಾಡಿಕೊಳ್ಳಿ. ನಾವು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಪ್ರತಿಯೊಂದು PHCಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಕ್ಕೆ ಒಂದು ECG ಕೊಟ್ಟಿದ್ದೇವೆ. ಗ್ರಾಮ ಪಂಚಾಯತ್ ಈವನ್ ಪ್ಯಾರಾಮೆಡಿಕ್ ಅಲ್ಲ, ಅಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರು ಸಹಿತ ECG ತೆಗಿತಾ ಇದ್ದಾರೆ. ನಾವು ನಿಮ್ಮ ಆಸ್ಪತ್ರೆ ಈವನ್ ಒಬ್ಬ ಸ್ವೀಪರ್ ಸಹಿತ ECG ತೆಗಿಲಿಕ್ಕೆ ಸಾಧ್ಯವಾಗಬೇಕು. ಅಷ್ಟು ಸಿಂಪಲ್ ಇದೆ. ಒಂದು ಮಗು ಸಹಿತ ಈ ECG ಮಷಿನ್ ನಡೆಸಬಹುದು. ಕೇವಲ ಲೀಡ್ ಸಚ್ಚದಂದೇ ಅದನ್ನೆಲ್ಲ ನಾವು ಟ್ರೈನ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ BPL ಕಂಪ್ನಿಯ ಶ್ರೀ ವಿಜಯ ಯತೀಶ್ ಗುರುರಾಜ್ ಬಂದಿದ್ದಾರೆ, ಅವರು ತಮ್ಮೆಲ್ಲರಿಗೆ ಟ್ರೈನಿಂಗ್ ಕೊಡ್ತಾರೆ. ಯಾರಿಗೆ ಮಷಿನ್ ಕೊಟ್ಟಿದ್ದೀವಿ ಅವ್ರಿಗಂತೂ ಟ್ರೈನಿಂಗ್ ನಾವು ಕಡ್ಡಾಯವಾಗಿ ಕೊಡ್ತಾ ಇದ್ದೇವೆ. ಬೇರೆಯವರು ಇಂಟ್ರೆಸ್ಟ್ ಇದ್ದರೆ ಅವರು ಸಹಿತ ತಾವು ಮುಂದೆ ಬಂದು ಕೇಳಿದರೆ ಅವ್ರಿಗೂ ಟ್ರೈನಿಂಗ್ ಕೊಡ್ತೇವೆ. ಇದಕ್ಕೆ ನಾನು ಹೆಚ್ಚು ವೇಳೆಯನ್ನು ತೆಗೆದುಕೊಳ್ಳದೆ ಒಂದು ವರ್ಷದಲ್ಲಿ ಒಂದು ಗ್ರಾಮದಲ್ಲಿ ಒಂದು ಜೀವ ಉಳಿದರೂ ನಾವು ತುಂಬ ಖುಷಿಯಾಗಿದ್ದೀವಿ ಈ ಸೌಲಭ್ಯದಿಂದ. ಮತ್ತು ಇದು ಸರಿಯಾಗಿ ನಡೆದರೆ ನಾವು ಟೋಟಲ್ ಟೆಲಿಮೆಡಿಸಿನ್ ಸೆಂಟರ್ ಮಾಡುವ ಇಚ್ಛೆ ಇದೆ ಅಂದರೆ ಅದರಲ್ಲಿ ಪ್ರತಿಯೊಬ್ಬ ಸೂಪರ್ ಸ್ಪೆಷಲಿಸ್ಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ನಿಮ್ಮದು ಈಗ ಈ ಹಾಸ್ಪಿಟಲ್ ಅಂತ ಕನ್ಸೆಪ್ಟ್ ಇದೆ ಅದರ ಸಂಗಡ ಇದನ್ನು ಮಾಡ್ತದೆ. ಈ ನನಗೆ ಈ ವೇಳೆಯನ್ನು ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಇದನ್ನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಮಂಗಳೂರಿನಂಥ ಹೆಲ್ತ್ ಫೆಸಿಲಿಟಿ ಕೊಡಬೇಕಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಇದನ್ನೆಲ್ಲ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು.
उमेश उमेश बिरादर कार्यदर्शि श्री प्रवीण गुर्बिटकल सिबंदी विशेषवद का बहुत सुमार वारू कार्यक्रम ದಿವಸ ನಿನ್ನೆಯಿಂದ ವಿಮ್ಸ್ ಬೋಧಕ ಆಸ್ಪತ್ರೆಯ ಎದುರುಗಡೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ವಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಸುಮಾರು 2 ವರ್ಷಗಳ ನಿರಂತರವಾಗಿ ಸಂಚಿಕೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ. ಅಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ. ವಂದನೆಗಳು.